ಯಾದಗಿರಿ ಜಿಲ್ಲೆಯಲ್ಲಿ ಮಾತ್ರ 10 ರೂಪಾಯಿ ನಾಣ್ಯ ಬಹುತೇಕ ಕಡೆಗಳಲ್ಲಿ ಚಲಾವಣೆ ಆಗ್ತಿಲ್ಲ. ವ್ಯಾಪಾರಿಗಳು 10 ರೂಪಾಯಿ ನಾಣ್ಯಗಳು ಗ್ರಾಹಕರಿಂದ ತೆಗೆದುಕೊಳ್ತಾ ಇಲ್ಲ. ಈ ಬಗ್ಗೆ ನಮ್ಮ ಯಾದಗಿರಿ ಪ್ರತಿನಿಧಿ ಜಿಎಸ್ ಪೂಜಾ ರಿಯಾಲಿಟಿ ಚೆಕ್ ನಡೆಸಿದ್ದಾರೆ, ಬನ್ನಿ ನೋಡೋಣ. 10 ರೂಪಾಯಿ ನಾಣ್ಯಗಳನ್ನು ರದ್ದುಗೊಳಿಸಲಾಗಿದೆ ಅಂತಕ್ಕಂತ ಒಂದು ವದಂತಿ ಶುರುವಾಗಿದೆ. ನಾ ಇವತ್ತು ಯಾದಗಿರಿಯ ಹಳೆ ಬಸ್ ನಿಲ್ದಾಣದ ಹತ್ರ ಇದ್ದೇವೆ. ಕಂಬಳಿ ಇದೆ 10 ರೂಪಾಯಿ ನಾಣ್ಯಗಳು, ಆರ್ ಬಿ ಐ ಮುದ್ರಿಸುವಂತ 10 ರೂಪಾಯಿ ನಾಣ್ಯಗಳು 100 ರೂಪಾಯಿ ಇದೆ. ನಾ ಇವಾಗ ಬೇಕ್ರಿ ಒಂದರ ಮುಂದಿದ್ದೇವೆ. ಬೇಕ್ರಿ ಅಂಗಡಿ ಮಾಲೀಕರು ಏನಂತಾರೆ, ಈ ನಾಣ್ಯಗಳನ್ನು ತೆಗೆದುಕೊಳ್ತಾರಾ ಅಥವಾ ನಾಣ್ಯಗಳನ್ನು ತೆಗೆದುಕೊಳ್ಳಲ್ಲ ಏನು ಹೇಳ್ತಾರೆ ಅಂತಕ್ಕಂಥದ್ದನ್ನು ಅಂಗಡಿ ಮಾಲೀಕರಿಂದ ಕೇಳೋಣ. ಸರ್, ಇವಾಗ 10 ರೂಪಾಯಿ ನಾಣ್ಯಗಳು ರಾಜ್ಯಾದ್ಯಂತ ಚಲಾವಣೆಯಲ್ಲಿದೆ, ಆದರೆ ಹಲವಾರು ಅಂಗಡಿಗಳಲ್ಲಿ ನಾಣ್ಯಗಳನ್ನು ರದ್ದುಗೊಳಿಸಲು ಅಂತ ವದಂತಿ ಏನು ಶುರುವಾಗಿದೆ, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್, ನಾವು ತೊಗೊಳಕ್ಕೆ ರೆಡಿ ಇದ್ದೀವಿ, ನಾವು ತೊಗೊಳಕ್ಕೆ ರೆಡಿ ಇದೆ. ಕಸ್ಟಮರ್ಸ್ ಮತ್ತೆ ರಿಟರ್ನ್ ತೊಗೊಂಗಿಲ್ಲ ಯಾರು, ಏನು ಮಾಡಬೇಕು? ಅದು 10 ರೂಪಾಯಿ ನಾವು ತೊಗೊಳಕ್ಕೆ ರೆಡಿ ಇದೀವಿ, ನಾವು ಅದು ಕಸ್ಟಮರ್ಸ್ ತೊಗೊಂಗಿಲ್ಲ. ಅಷ್ಟೇ ಸಲ ಅಂದರೆ ನಾವು ತೊಗೊಂಗಿಲ್ಲ ಸರ್, ಮತ್ತೆ ಏನು ಮಾಡೋಕ್ಕಾಗಲ್ಲ ಸರ್ ನಮ್ಮ ಕೈಲಿ. ಕೇಳಿದ್ರಲ್ಲ ಅಂಗಡಿ ಮಾಲೀಕರ ಮಾತು, ಗ್ರಾಹಕರು 10 ರೂಪಾಯಿ ನಾಣ್ಯಗಳನ್ನು ಸ್ವೀಕರಿಸ್ತಿಲ್ಲ. ವದಂತಿ ಹಿನ್ನೆಲೆಯಲ್ಲಿ 10 ರೂಪಾಯಿ ನಾಣ್ಯಗಳು ಯಾರೂ ಸ್ವೀಕರಿಸ್ತಾ ಇಲ್ಲ, ಹಾಗಾಗಿ ನಾವುಗಳು ಸ್ವೀಕರಿಸಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಯಾದಗಿರಿಯಿಂದ ಕ್ಯಾಮ್ರಾಮ್ಯಾನ್ ರಫೀಕ್ ಜೊತೆ ಜೆ ಎಸ್ ಪೂಜಾರ್, ಸುವರ್ಣ ನ್ಯೂಸ್. ಇನ್ನು ಕಾರವಾರದ ಚಿತ್ರಣ ಹೇಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವಿವರಿಸಿದ್ದಾರೆ, ಬನ್ನಿ ನೋಡೋಣ. ಈಗಾಗಲೇ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನು 10 ರೂಪಾಯಿ ಕಾಯಿನ್ ಏನಿದೆ ಅದು ಬಳಕೆಗೆ ಯೋಗ್ಯವಾಗಿದೆ ಹೇಳುವಂಥ ಒಂದು ಸ್ಪಷ್ಟವಾದ ಒಂದು ಸಂದೇಶವನ್ನು ನೀಡಿದೆ. ಆದರೂ ಕೂಡ ಕೆಲವೆಡೆಗಳಲ್ಲಿ ಏನು 10 ರೂಪಾಯಿ ಕಾಯಿನ್ ಇದೆ ಇನ್ನೂ ಕೂಡ ಚಲಾವಣೆಗೆ ತೆಗೆದುಕೊಳ್ಳಲು ಜನ ನಿರಾಕರಿಸ್ತಾ ಇದ್ದಾರೆ. ಇಲ್ಲ, ವ್ಯಾಪಾರಿಗಳಿರ್ಬೋದು, ಅದರಂತೆ ಬಸ್ಗಳಲ್ಲೂ ಕೂಡ ಇವತ್ತು ನಾಣ್ಯಗಳನ್ನು ತಗೊಳ್ಳಿಕ್ಕೆ ಹಿಂಜರಿತಾ ಇದ್ದಾರೆ. ಈಗ ಏನು ಆರ್ ಬಿ ಐ ಏನು ಸ್ಪಷ್ಟ ನಿರ್ದೇಶನವನ್ನು ನೀಡಿದೆ, 10 ರೂಪಾಯಿ ಕಾಯಿನನ್ನು ಚಲಾವಣೆಗೆ ಯೋಗ್ಯ ಇದೆ, ಅದನ್ನು ಕೊಳ್ಳಬೇಕು ಅಂತ ಒಂದು ಸ್ಪಷ್ಟ ನಿರ್ದೇಶನ ನೀಡಿದೆ. ಆದರೆ ವಾಯುವ್ಯ ಸಾರಿಗೆಯಲ್ಲಿ ಇದನ್ನು ಪಡಿತಾರ ಇಲ್ಲ ನೋಡೋಣ ಬನ್ನಿ. ಈಗಾಗಲೇ ಆರ್ ಬಿ ಐ ಒಂದು ಸ್ಪಷ್ಟನೆ ನೀಡಿದ್ದೆ ಅಂದರೆ 10 ರೂಪಾಯಿ ಕಾಯಿನ್ ಇದೆ, ನಾಣ್ಯ ಇದೆ, ಆ ನಾಣ್ಯ ಚಲಾವಣೆಗೆ ಯೋಗ್ಯ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಕೆಲವೊಂದು ಕಡೆಯಲ್ಲಿ ಇನ್ನೂ ಕೂಡ 10 ರೂಪಾಯಿ ಕಾಯಿನನ್ನು ಒಂದು ಚಲಾವಣೆಗೆ ತೆಗೆದುಕೊಳ್ತಿಲ್ಲ. ಈಗ ನೀವು ನೋಡ್ತಾ ಇರ್ಬೋದು, ಈಗ ನಾವು ವಾಯುವ್ಯ ಸಾರಿಗೆ ಒಂದು ಬಸ್ಸಲ್ಲಿ ಈಗ ಕೇಳ್ತಾ ಇದ್ದೇವೆ, ಕಂಡಕ್ಟರ್ ಕೂಡ ಇದ್ದಾರೆ. ಸರ್, ಈಗ ನಮ್ಮೊಂದು 2 ಟಿಕೆಟ್ ಕೊಡಿ ಸರ್, ಸದಾಶಿವ ಕೂಡ. ಎಷ್ಟಾಗುತ್ತೆ ಸರ್? ತೊಗೊಳ್ಳಿ, 10 ರೂಪಾಯಿ ಕಾಯಿನ್ ನಡೀತಾ? ಆದರೆ ವಾಯುವ್ಯ ಸಾರಿಗೆ ಕಂಡಕ್ಟರ್ ಈಗ ಯಾವುದೇ ರೀತಿಯಲ್ಲೂ ಕೂಡ ನಮಗೆ ತೊಂದರೆ ಕೊಟ್ಟಿಲ್ಲ. ನಾವು ಅವರಿಗೆ 10 ರೂಪಾಯಿನ 2 ಕಾಯಿನನ್ನು ನೀಡಿದ್ವಿ, ಅವರೀಗ ಟಿಕೆಟನ್ನು ನೀಡಿದ್ದಾರೆ. ಅಂದರೆ ಒಟ್ಟಾರೆ ವಾಯುವ್ಯ ಸಾರಿಗೆ ಬಸ್ಸಲ್ಲಿ, ಅದರಲ್ಲೂ ಕೂಡ ಕಾರವಾರದ ಡಿಪೋದ ಬಸ್ಸಲ್ಲಿ ಯಾವುದೇ ಸಮಸ್ಯೆನೂ ಕೂಡ ಪ್ರಯಾಣಿಕರಿಗೂ ಮಾಡ್ತಿಲ್ಲ. ಏನು 10 ರೂಪಾಯಿ ಕಾಯಿನ್ ಕೊಟ್ಟಂಥ ಸಂದರ್ಭದಲ್ಲೂ ಕೂಡ ಅವರು ಟಿಕೆಟ್ ನೀಡುವಂಥ ಒಂದು ಕಾರ್ಯ ಮಾಡ್ತಾರೆ. ಏನು ಆರ್ ಬಿ ಐ ಒಂದು ಸ್ಪಷ್ಟನೆ ಒಂದು ನೀವು ಕೊಟ್ಟಿದೆ, 10 ರೂಪಾಯಿ ಕಾಯಿನ್ ಚಲಾವಣೆಗೆ ಯೋಗ್ಯ ಇದೆ ಹೇಳುವಂಥದ್ದನ್ನು ಇವರು ಅನುಸರಿಸ್ತಾ ಇದ್ದಾರೆ. 10 ರೂಪಾಯಿ ಕಾಯಿನ್ ಕೊಟ್ಟಂಥ ಪ್ರಯಾಣಿಕರು ಕೂಡ ಟಿಕೆಟ್ ಕೊಡುವಂಥ ಒಂದು ಕಾರ್ಯವನ್ನು ಮಾಡ್ತಿರೋದು ಕಂಡು ಬಂದಿದೆ. ಕ್ಯಾಮ್ರಾಮನ್ ಗಿರೀಶ್ ಜೊತೆ ಕೊಡ್ತಕ್ಕ ಮಂಜು, ಸುವರ್ಣ ನ್ಯೂಸ್. ಇನ್ನು ಚಿಕ್ಕಮಗಳೂರಿನ ಚಿತ್ರಣ ಹೇಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಆಲ್ದೂರು ಕಿರಣ್ ರಿಯಾಲಿಟಿ ಚೆಕ್ ನಡೆಸಿದ್ದಾರೆ, ನೋಡೋಣ ಬನ್ನಿ. 10 ರೂಪಾಯಿ ನಾಣ್ಯ ಬ್ಯಾನ್ ಆಗದಲ್ಲಿದ್ದರೂ ಕೂಡ ಸಾರ್ವಜನಿಕರಲ್ಲಿ ಸಾಕಷ್ಟು ಕೂಡ ಇನ್ನೂ ಕೂಡ ಗೊಂದಲ ಇದೆ. ಆರ್ ಬಿ ಐ ಕೂಡ ಸ್ಪಷ್ಟವಾಗಿ ನಾಣ್ಯ ಬ್ಯಾನ್ ಆಗಿಲ್ಲ ಅಂದರೂ ಕೂಡ ಮಾರುಕಟ್ಟೆಯಲ್ಲಿ ಭಾರಿ ತಲ್ಲಣವನ್ನೇ ಮೂಡಿಸಿದೆ. ನಾವೀಗ ಚಿಕ್ಕಮಗಳೂರಿನ ಒಂದು ಬೇಕರಿ ಮುಂಭಾಗದಲ್ಲಿದ್ದೀವಿ. ಇಲ್ಲಿಯೂ ಕೂಡ ಸಾಕಷ್ಟು ಅಂದರೆ ಚಿಕ್ಕಮಗಳೂರಿನಲ್ಲೂ ಕೂಡ ಸಾಕಷ್ಟು ಗೊಂದಲ ಇದೆ. ನಾಣ್ಯ ಬ್ಯಾನ್ ಆಗದಲ್ಲಿದ್ದರೂ ಕೂಡ ಕೆಲ ಅಂಗಡಿಗಳಲ್ಲಿ ಮತ್ತು ಮಾರ್ಕೆಟ್ಗಳಲ್ಲಿ ನಾಣ್ಯವನ್ನು ತೆಗೆದುಕೊಳ್ಳಲು ಮತ್ತು ಕೊಡಲಿಕ್ಕೂ ಕೂಡ ಮುಂದೆ ಬರ್ತಾ ಇಲ್ಲ. ಈಗ ನಾವು ಒಂದು ರಿಯಾಲಿಟಿ ಚೆಕ್ನನ್ನು ಕೂಡ ಮಾಡೋಣ. ಇಲ್ಲಿ ಅಂದರೆ ಬೇಕರಿ ಮುಂಭಾಗದಲ್ಲಿದ್ದೀವಿ. 10 ರೂಪಾಯಿ ನಾಣ್ಯವನ್ನು ಕೊಟ್ಟು ಅವರು ತೆಗೆದುಕೊಳ್ತಾರ ಅಂತ ನೋಡೋಣ. ಸರ್, 10 ರೂಪಾಯಿಗೆ ಒಂದು 10 ರೂಪಾಯಿ ಖಾರ ಕೊಡಿ ಸರ್. ಈ 10 ರೂಪಾಯಿ ನಾಣ್ಯ ತೊಗೊಳಕ್ಕಾಗೋದಿಲ್ಲ, ಯಾಕೆಂದರೆ ಯಾರು ಬೇಣಿಯವರು ಮತ್ತು ಬ್ಯಾಂಕ್ನವರು ಯಾವುದಕ್ಕೆ ಕಷ್ಟವಾದ ಯಾವುದೇ ನಿರ್ಧಾರ ಮಾಡಬೇಕೆಂಬ ಕಾರಣದಿಂದ ಗಿರಾಕಿಗಳು ಯಾವುದೇ ಕಾರಣ ತಂದುಕೊಟ್ಟು ನಾವು 4-5 ಜನಕ್ಕೆ ಕೊಡ್ಬೋದು, ಆದರೆ ಅದನ್ನು ಚಲಾವಣೆ ನಾನು ಮತ್ತೆ ವಾಪಸ್ಸು ಮಾಡೋಕ್ಕಾಗೋದಿಲ್ಲ. ಮತ್ತು ಬ್ಯಾಂಕಲ್ಲಿ ನಾವು ತೊಗೊಂಡೋಗಿ ಕೊಡೋಕೆ ಕಟ್ಟಕ್ಕೋದನ್ನು ಬ್ಯಾಂಕಲ್ಲಿ ಹೇಳ್ತಾರೆ, ಇದನ್ನು ನೀವು ಚಲಾವಣೆ ಮಾಡಿ ಬ್ಯಾಂಕಲ್ಲಿ ಕಟ್ಟಕ್ಕಲ್ಲದಂತ ಹೇಳ್ತಾರೆ. ನಾವು ಅದರಿಂದ ನಾವು ಯಾವುದೇ ಕಾರಣಕ್ಕೂ 10 ರೂಪಾಯಿದನ್ನು ದುಡ್ಡನ್ನ ತೊಗೊಳಕ್ಕಾಗಲ್ಲ ಅಂತ ಹೇಳ್ಬೋದು. ಸರಿ, ಅಂದರೆ ಈ ಆರ್ ಬಿ ಐ ಈಗಾಗಲೇ ಸ್ಪಷ್ಟವಾದಂಥ ನಿರ್ದೇಶನ ಕೊಟ್ಟಿದೆ, 10 ರೂಪಾಯಿ ನಾಣ್ಯಗಳು ಬ್ಯಾನ್ ಆಗಿಲ್ಲ, ಅದನ್ನು ಚಲಾವಣೆಯಲ್ಲಿದೆ ಅಂತ ಆರ್ ಬಿ ಐ ಸೂಚನೆ ಕೊಟ್ಟಿದೆ. ಯಾಕಾಗಿ ಇಷ್ಟು ಗೊಂದಲ ಇನ್ನೂ ಕೂಡ ಅಂತ? ಯಾಕೆಂದರೆ ನಾನು 10 ಗಿರಾಕಿ ಹತ್ರ 5 ಗಿರಾಕಿ ಹತ್ರ ನಮಗೆ ದಿನ ಡೈಲಿ ಬರೋ ಕಸ್ಟಮರ್ ತೊಗೋಬೋದು, ಬಟ್ ನಾನು ಆ ಚಲಾವಣೆ ಮತ್ತು ವಾಪಸ್ ನಮ್ಗೆ ಗಿರಾಕಿ ಕೊಡೋಕೆ ಹೋದ್ರೆ ತಗೊಳ್ತಾ ಇಲ್ಲ, ಆದ್ದರಿಂದ ನಾನು ತೊಗೊಳಕ್ಕೆ ಅಂತ ಇದು ಮಾಡ್ತೀನಿ ಅಂತ. ಇನ್ನೊಬ್ಬರು ಇಲ್ಲಿ ಗ್ರಾಹಕರು ಕೂಡ ನಮ್ಮ ಜೊತೆಗಿದ್ದಾರೆ. ಸರ್, ನಿಮ್ಮ ಹೆಸರು ಸರ್? ನರೇಂದ್ರ ಅಂತ. ನನ್ನ ಹೆಸರು ನರೇಂದ್ರ ಅಂತ. ನಾನು ಈಗ ಅದೇ ಏನಕ್ಕೆ ಅಂದರೆ ಬೇಕರಿಗೆ 10 ರೂಪಾಯಿ ಕಾಯಿನ್ ಹಿಡ್ಕೊಂಡು ಬಂದಿದ್ದೀರ, ಖಾರ ಕೊಡಿ ಅಂತ. ಆದರೆ ಅವರು ಖಾರ ಕಾಯಿನ್ ತಗೊಳ್ಳಲ್ಲ ಅಂತಾರೆ. ಯಾಕೆ ತಗೊಳ್ಳಲ್ಲ ಅಂದರೆ ನಮ್ಮ ಹತ್ರ ಕಾಯಿನ್ ನಡೆಯಲ್ಲ, ಅದಕ್ಕೆ ತಗೊಳ್ಳಲ್ಲ ಅಂತಾರೆ. ನಮಗೂ ಗೊಂದಲ್ಲ. ಈಗ ನಾವು ಕಾಯಿನ್ ತಗೊಂಡೋಗಿ ಎಲ್ಲರಿಗೂ ಕೊಡ್ತೀವಿ, ಯಾರೂ ಇಸ್ಕೊಳ್ಳೋಕ್ಕಿಲ್ಲ.
ನಾಲ್ಕು ಕಡೆ ಹೋದ್ರೆ ಒಂದ್ ಕಡೆ ಯಾರ್ಯಾರು ಒಬ್ರು ತಗೊಂತಾರೆ, ಅಕಸ್ಮಾತ್ ನಾವು ನಮ್ಮನ್ನ ಕೂಡ. ಇದಿಷ್ಟು ಈ ಕ್ಷಣದ ಪ್ರಮುಖ ಸುದ್ದಿ ಆಯಿತು. ಇವತ್ತು ಇಡೀ ದಿನ ಪ್ರತಿ ನ್ಯೂಸ್ ಬುಲೆಟಿನಲ್ಲೂ ಕೂಡ ರಾಜ್ಯದ ಒಂದೊಂದು ಭಾಗದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ, 10 ರೂಪಾಯಿ ಕಾಯಿನ್ ಅನ್ನು ಯಾಕೆ ಜನ ತಗೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ, ಅದರ ಜೊತೆಗೆ ಕಾಯಿನ್ ಬ್ಯಾನ್ ಆಗಿಲ್ಲ, ಅದನ್ನು ತಗೊಳ್ಬಹುದು, ಚಲಾವಣೆಯಲ್ಲಿ ಇದೆ 10 ರೂಪಾಯಿ ಕಾಯಿನ್ ಅನ್ನೋದ್ರ ಬಗ್ಗೆ ಅರಿವು ಮೂಡಿಸ್ತಾ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ಅನ್ನು ನಡೆಸ್ತಿದೆ. ಅದರ ಅಪ್ಡೇಟ್ಸ್ ಅನ್ನು ಕೂಡ ಮುಂದಿನ ಬುಲೆಟಿನಲ್ಲಿ ನೋಡಿ. ಇದು ಈ ಕ್ಷಣದ ಸುದ್ದಿ.